ಅವಳು ಯಾವತ್ತೂ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು ಮನಸ್ಪೂರ್ತಿಯಾಗಿ ಹೇಳ್ತಿದ್ದೀನಿ ನನಗೆ ನನ್ನ ಅಕ್ಕ ಬೇಕು ನನಗೆ ನನಗೆ ಇವಾಗಲೇ ಅವಳ ಜೊತೆ ಮಾತಾಡಬೇಕು ಅನ್ನಿಸ್ತಿದೆ स्वाभिमान प्रतीकार अंदे वेवरी के लक्ष्मण रेखे अंदे दुराहंकार रेखे हेणु संसार कण्णु अंतर नानु ನನ್ನ ಸಂಸಾರನ ಎಲ್ಲರ ಕಣ್ಣಲ್ಲಿ ಬೀದಿಗೆ ತರಿಸ್ಬಿಟ್ಟೆ ಇದಕ್ಕೆಲ್ಲ ನನ್ನ ನಡವಳಿಕೆನೇ ಕಾರಣ ನನ್ನ ತಿಳುವಳಿಕೆನೇ ತಪ್ಪು ಅನ್ನೋ ಸತ್ಯ ನನಗೆ ಗೊತ್ತಾಗಿದೆ ನಾನು ನನ್ನ ಅಕ್ಕನ ನೋಡಬೇಕು ಅವಳ ಜೊತೆ ಮಾತಾಡಬೇಕು ಮಾತಾಡಬೇಕು ಈ ಬಾಗಿ ತಂಗಿನ ಕ್ಷಣ ಕೇಳಬೇಕು ಇವತ್ತಿಗೆ ಮನೆಗೆ ಹಿಡಿದಿರೋ ಗ್ರಹಣ ಬಿಟ್ಟೋಯ್ತು ಭೂಮಿ ಬಿಟ್ಟೋಯ್ತು ನೀವಿಬ್ರು ಒಂದಾಗಿದ್ರೆ ನಮ್ಮನ್ನ ಯಾರು ಏನು ಮಾಡಕಾಗಲ್ಲ ಬನ್ನಿ ಅಕ್ಕನ ಮಾತಾಡ್ಕೊಂಡು ಬರೋಣ ಈಗ ಬೇಡ ಯಾಕೆ ಯಾಕೆಂದ್ರೆ ಶಿವ ದೃಷ್ಟಿ ಇಬ್ರು ಹೊರಗೆ ಹೋಗಿದ್ದಾರೆ ಎಲ್ಲಿ ನಾವು ಅಲ್ಲೇ ಹೋಗಿ ಮಾತಾಡ್ಕೊಂಡು ಬರೋಣ ಬನ್ನಿ ಬೇಡ ಅಮ್ಮಮ್ಮ ಮನೆಗೆ ಹೋಗಿದ್ದಾರೆ ಅವರು ಬರೋವರೆಗೂ ವೇಟ್ ಮಾಡೋಣ ಪರವಾಗಿಲ್ಲ ಎಷ್ಟೇ ಲೇಟ್ ಆದರೂ ನಾನು ವೇಟ್ ಮಾಡ್ತೀನಿ ಒಂದಾದರೂ ಮತ್ತೆ ಯಾವ ಕಾರಣಕ್ಕೂ ಇವರಿಬ್ರು ದೂರ ಆಗಬಾರದು ಪ್ಲೀಸ್ ಕಾಪಾಡಪ್ಪ ಈ ವಿಷಯನ ದೃಷ್ಟಿ ಹೇಳಿದ್ರೆ ತುಂಬಾ ಖುಷಿ ಪಡ್ತಾಳೆ ನನಗಿದೆ ಬೇಜಾರಾಗೋದು ಇಷ್ಟೊತ್ತು ಖುಷಿಯಾಗಿ ವೇಟ್ ಮಾಡ್ತಾ ಕೂತಿದ್ದೆ ಇಲ್ಲಿ ಬಂದು ಬೇಜಾರ್ ಮಾಡ್ಕೊಂಡಿದ್ಯಾ ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ವೇಟ್ ಮಾಡಬಹುದಾಗಿತ್ತಲ್ವಾ ನನಗೆ ಅತ್ತೆ ಮಾತ್ಮ ಇರೋದಕ್ಕೆ ಮನಸಾಗ್ತಿಲ್ಲ ದೊಡ್ಡವರು ಹೇಳೋದು ನಮ್ಮ ಒಳ್ಳೆದಕ್ಕೆ ತಾನೆ ಅವ್ರ ಮಾತ್ನ ಮೀರೋದು ಸರಿನಾ ನಿನ್ನ ಬಗ್ಗೆ ಖುಷಿ ಪಡಬೇಕಾ ದುಃಖ ಪಡಬೇಕಾ ನನಗೆ ಒಂದೂ ಗೊತ್ತಾಗ್ತಾ ಇಲ್ಲ ನೀನ್ ಖುಷಿಯಾಗಿರಬೇಕು ಬೇಕಾದ್ರೆ ನಾನು ಹೊರಗಿದ್ದು ಅವರು ಬರೋವರೆಗೂ ವೇಟ್ ಮಾಡಿ ನಾನು ಕರ್ಕೊಂಡು ಬರ್ತೀನಿ ಓಕೆನಾ ಬೇಡ ಬೇಡ ಅವರು ನನ್ನ ಜೊತೆ ಮಾತಾಡಬೇಕು ಅನ್ನೋ ಮನಸಿದ್ರೆ ಅವರೇ ಬರ್ತಾರೆ ಇಲ್ಲ ಅತ್ತೆ ಹೇಳಿದಾಗೆ ಅವರಿಗೆ ಮನಸಿಲ್ಲ ಅಂದ್ರೆ ಬರಲ್ಲ ಬಿಡಿ ಬೇಡ ದೃಷ್ಟಿ ಮಲ್ಗಿರ್ತಾರೆ ಅವರು ತೊಂದರೆ ಮಾಡೋದು ಬೇಡ ಬೆಳಿಗ್ಗೆ ಎದ್ದು ಭೂಮಿನ ಕನ್ವಿನ್ಸ್ ಮಾಡೋಣ ಅರ್ಥ ಮಾಡ್ಕೋ ಬಾ ರೀ ನನಗೆ ಯಾಕೋ ಮನಸ್ಸು ತಡಿತಿಲ್ಲ ಅವ್ರು ಬಂದಿದ್ದಾರೆ ಅಂತ ಒಂದ್ಸತಿ ನೋಡ್ಕೊಂಡು ಬರ್ತೀನಿ
ಇದ್ ಭೂಮಿ ಯಾಕೆ ಕಳ್ತಾ ಇದ್ದೀಯಾ? ಅವರು ಬಂದಿದ್ದಾರೆ. ಬಂದಿದ್ದಾರಾ? ನಾನೇ ನೋಡಿದೆ, ರೂಮ್ ಬಾಗ್ಲು ಹಾಕೊಂಡ್ರು. ನಾನೇ ಮಾತಾಡಬೇಕು ಅನ್ಕೊಂಡ್ರು. ಅವರಿಗೆ ನನ್ನ ನೋಡ್ಬೇಕು ಅಂತನೂ ಅನಿಸ್ತಿಲ್ಲ. ಏನಿದ್ರ ಅರ್ಥ? ಹೋಗಿ ನಾನು ವಿಚಾರಿಸ್ಕೊಂಡು ಬರ್ತೀನಿ. ಇರು. ಬೇಡ ಬೇಡ, ಇಲ್ಲದೆ ಇರೋ ಪ್ರೀತಿನ ತುಂಬಿಸೋ ಪ್ರಯತ್ನ ಮಾಡಬೇಡಿ. ಆತ್ಮ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದ್ ರೂಪದಲ್ಲಿ ಇರುತ್ತೆ ಅನ್ನೋದು ನಮ್ ನಂಬಿಕೆ. ಪೂಜೆ ಮಾಡೋಣ ಬಿಡಿ, ಅವ್ರ ಆತ್ಮಕ್ಕೆ ಸದ್ಗತಿ ಸಿಗುತ್ತೆ. ಸರಿ. ಆತ್ರೇಯ ಗೋತ್ರ. ಆತ್ರೇಯ ಗೋತ್ರ ಬಾಸ್ಯ. ಸಿಂಹ ರಾಶಿ. ಸಿಂಹ ರಾಶೋ ಜಾತಸ್ಯ. ಮಕ ನಕ್ಷತ್ರ. ಮಕಾ ನಕ್ಷತ್ರೋ ಜಾತಸ್ಯ. ಧ್ರುವಂತ. ಧ್ರುವಂತ ನಾಮ ದೇವಸ್ಯ. ಮುದ್ದುಲಕ್ಷ್ಮಿ. ಮುದ್ದುಲಕ್ಷ್ಮಿ ನಾಮ್ನೇಹಿ. ಇಷ್ಟೇನಮ್ಮ? ಅಷ್ಟೇ. ಸಹ ಕುಟುಂಬ ನಾಂ ಕ್ಷೇಮ ಸ್ಥೈರ್ಯ ವಿಜಯವೀರ ಆಯುರ ಆರೋಗ್ಯ ಭಗಿತಾ ಸಿದ್ಧಿರಸ್ತು. ನಮಸ್ಕಾರ ಮಾಡ್ಕೊಳ್ಳಿ. ಭೂಮಿ, ಏನಿವತ್ತು ಸಡನ್ ಆಗಿ ಅಪ್ಪ ಅಮ್ಮನ ಹೆಸರಲ್ಲಿ ಪೂಜೆ ಮಾಡಿಸ್ತಾ ಇದೆಯಾ? ಇವತ್ತು ಅಪ್ಪ ಅಮ್ಮನ ಮ್ಯಾರೇಜ್ ಆನಿವರ್ಸರಿ. ಆನಿವರ್ಸರಿನಾ? ಓ, ದೃಷ್ಟಿಗೆ ಫೋನ್ ಮಾಡಿದ್ರು ಈ ವಿಷಯ ಹೇಳಲಿಲ್ಲ. ಅಂದ್ರೆ ಅವಳು ಮರ್ತೋಗಿದ್ದಾಳೆ. ಛೆ, ಅವರು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಶ್ರವಣವರೇ ಬನ್ನಿ, ಪ್ರದಕ್ಷಿಣೆ ಹಾಕೊಂಡ್ ಬರೋಣ. ಈ ತಂಗಾಳಿ ಕುಡಿಯಲಿ ಇವಳಿಲ್ಲ, ಹುಡುಕುವ ಹಾಗಿಲ್ಲ, ನಡೆದಾಡೋ ದೈವ. ಹಾ ಶ್ರವಣ್ ಬ್ರೋ, ಇವತ್ತು ಎಂಥ ದಿನ ಅನ್ನೋದು ದೃಷ್ಟಿ ಮರ್ತೋಗಿದ್ದಾಳೆ ಗೊತ್ತಾ? ಯಾಕೇನಾಯ್ತು? ನಾವು ದೇವಸ್ಥಾನಕ್ಕೆ ಬಂದಿರೋದು ಯಾಕೆ ಗೊತ್ತಾ? ಯಾಕೆ? ಇವತ್ತು ದೃಷ್ಟಿಯವ್ರ ಅಪ್ಪ ಅಮ್ಮನ ಆನಿವರ್ಸರಿ ಬ್ರೋ. ಸರಿ ಸರಿ, ನಾನು ಮಾತಾಡ್ತೀನಿ. ಏಯ್ ಬೇಡ ಬೇಡ, ಏನು ಹೇಳಕ್ಕೆ ಹೋಗ್ಬೇಡ. ಪಾಪ ದೃಷ್ಟಿ ಬೇಜಾರಾಗ್ತಾಳೆ, ಸುಮ್ಮನಿದ್ಬಿಡು. ಶ್ರವಣವರೇ. ಹಾ ಭೂಮಿ, ಹಾಸ್ಪಿಟಲಿಂದ ಕಾಲ್. ನಾನು ಹೇಳಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿ, ಓಕೆನಾ? ಏನಂತೆ? ಏನಿಲ್ಲ ದೃಷ್ಟಿ, ಬಾ ನಾವು ಅರೇಂಜ್ ಮಾಡ್ಕೊಳ್ಳೋಣ. ಶಿವು, ಶ್ರವಣ್ ಏನಕ್ಕೆ ಫೋನ್ ಮಾಡಿದ್ದು? ಏನು ವಿಷಯ? ನೀನು ಆ ಥರ ಯಾಕೆ ನೋಡಿದೆ ನನ್ನನ್ನು? ನಿನಗೆ ಏನಿಲ್ಲ ಅಂತ ಹೇಳಿದ್ನಲ್ವಾ, ಬಾ. ಶ್ರವಣ್ ಸುಮ್ ಸುಮ್ಮನೆ ಫೋನ್ ಮಾಡ್ತಾನ? ಏನಾಯ್ತು ಹೇಳು. ಅದು ದೃಷ್ಟಿ, ಅವರು ದೇವಸ್ಥಾನಕ್ಕೆ ಹೋಗೋಕ್ಕೆ ಬೇರೆನೇ ಕಾರಣ ಇದೆಯಂತೆ. ಹಾ ಹಾ,
ವೆರಿ ಗುಡ್ ಯಾರದು ನಮ್ಮ ಮನೆ ಯಜಮಾನರು ಅಂದ್ರೆ ನಮ್ಮ ಮಾವ ಸೂಪರ್ ಸೂಪರ್ ಇದು ಯಾರು ನಿಮ್ಮ ಅತ್ತೆನಾ ಹಾ ಬೊಂಬಾಟ್ ಬೊಂಬಾಟ್ ಈಗಿರ್ತಾ ಇದೀಯ ನೋಡು ಮುದ್ದು ಮುದ್ದಾದ ಬೆಣ್ಣೆ ಕೃಷ್ಣ ಅದು ನಾನು ತಾನೇ ಅಲ್ಲ ಅಯ್ಯ ಶ್ರವಣ ಅವರು ಇದು ನಾನು ಇದನ್ನ ಅಲ್ಲಿ ಹುಡುಕಕ್ಕೆ ಹೋಗಬೇಡ ಸಿಗಲ್ಲ ನೀನು ನಮ್ದು ಒರಿಜಿನಲ್ ಲಕ್ಷಣ ಅವೆಲ್ಲ ಆರ್ಟಿಫಿಷಿಯಲ್ ಅಲ್ಲಿ ಇರಲ್ಲ ನಾವು ಅಂಕಲ್ ಇದು ನೀವು ಅಯ್ಯ ಶಿಕ್ಷೆ ಬೇಡೋ ಅಂತರ ಇದೀನಿ ಇವ್ರು ಯಾರು ಹಳೆ ಮುದುಕಿ ಹುಡುಕಿಡು ಅನ್ಯಾಯ ಅಕ್ರಮ ನಾನೇ ಲಕ್ಷಣ ಪಿಪಿ ಇಟ್ಕೊಂಡ್ರೆ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಭೂಮಿ ಗೌರವ ದೃಷ್ಟಿ ಮನೆಯವರಲ್ವ ಶೇಖರ್ ಪ್ರೀತಿನ ಬಲವಂತವಾಗಿ ತುಂಬೋಕ್ಕಾಗಲ್ಲ ಅವಳಿಗೆ ಯಾರಿಷ್ಟ ಅವಳ ಮನಸ್ಸಲ್ಲಿ ಯಾರಿದಾರೋ ಅವರನ್ನ ಅವಳು ಕೂರಿಸಿದಾಳಷ್ಟೇ ಅದನ್ನ ನೋಡಿ ನಾವು ಸಂತೋಷ ಪಡಬೇಕೇ ಹೊರತು ಬೇಜಾರು ಮಾಡ್ಕೊಂಡ್ರೆ ಹೇಗೆ ಸರಿ ವಯಸ್ಸಲ್ಲಿ ಮಾತ್ರ ಈ ಮನೆಯಲ್ಲಿ ನಾನು ದೊಡ್ಡವನು ಅದನ್ನು ಬಿಟ್ಟರೆ ಬೇರೆ ಎಲ್ಲರೂ ಎಲ್ಲ ವಿಷಯದಲ್ಲೂ ನನಗಿಂತ ದೊಡ್ಡವರೇ ದೃಷ್ಟಿ ನೀನು ಯಾವ ಬೊಂಬೆಗಳನ್ನು ತಂದಿಲ್ವಮ್ಮ ತಂದಿದ್ದೀನಿ ಮಾವ ಇದು ನನ್ನ ತಂಗಿ ಇದು ನಾನು ತಂಗಿನೆ ಸರ್ವಸ್ವ ಅವಳ ಬೊಂಬೆ ಒಂದೇ ಸಾಕು ಅವಳ ಒಬ್ಬಳೇ ಸಾಕು ನನಗೆ ಅಲ್ಲಿ ಯಾಕೆ ಇಡ್ತಿದ್ಯಾ ಇಡ್ಲಿ ಬಿಡಿ ಅತ್ತೆ ಏನಿದು ನಾನು ಇಲ್ಲದೇ ಇರುವಾಗ ಎಲ್ಲರೂ ಸೇರ್ಕೊಂಡು ಇವಳು ಬ್ರೈನ್ ವಾಶ್ ಮಾಡಿದಾರ ನಾನು ಒಂದು ಬೊಂಬೆ ತಂದಿದ್ದೀನಿ ಅಲ್ಲಿ ಇಡಬೇಕು ಅಂತಿದ್ದೀನಿ ನೀವೆಲ್ಲರೂ ಒಪ್ಪಿಗೆ ಕೊಟ್ರಿ ಅಪ್ಪ ನಮ್ಮ ಒಪ್ಪಿಗೆ ಏನು ಕೇಳಬೇಕು ಧಾರಾಳವಾಗಿ ಇಡಿ ಏನಾಯ್ತು ಏನಿಲ್ಲ ಮತ್ತೆ ಕಣ್ಣಲ್ಲಿ ಯಾಕೆ ನೀರು ಅದೇನು ಲೀಕ್ ಆಗ್ತಿರೋ ಟ್ಯಾಪಾ ಸುಮ್ ಸುಮ್ಮನೆ ನೀರು ಬರೋದಕ್ಕೆ ಏನಿಲ್ಲ ಕಾಫಿ ಕೊಡ್ಲ ಕಾರಣ ಕೊಡು ಏನಿಲ್ಲ ಅಂತ ಹೇಳ್ದೆ ತಾನೆ ಭೂಮಿ ನಿಂತ್ಕೋ ಏನಾಯ್ತು ನೀನು ಈಗೆಲ್ಲ ಇದ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳು ಒಂದ್ ವೇಳೆ ನಾನೇ ಇದೇ ತರ ಬೇಜಾರು ಮಾಡ್ಕೊಂಡು ಅಳ್ತಾ ಕೂತಿದ್ರೆ ನಿನ್ಗೆ ಏನನ್ಸುತ್ತೆ
ಹೇಳ್ಕೊ ಭೂಮಿ, ಏನು ಬೇಜಾರು ನೋಡು. ಯು ಹ್ಯಾವ್ ಟು ಶೇರ್, ಐ ಹ್ಯಾವ್ ಟು ಕೇರ್ ಅಲ್ವಾ? ದೃಷ್ಟಿ ಯಾಕೆ ನಾನು ತಾಯಿ ಆಗೋವರೆಗೂ ಅವಳು ತಾಯಿ ಆಗಲ್ಲ ಅಂತ ಹೇಳಿದ್ಲು? ತಾಯಿ ಇಲ್ದಿರೋ ಹೆಣ್ಣಿಗೆ ಅಕ್ಕನೇ ತಾಯಿ ಅಂತೆ. ಅವಳು ತಾಯಿ ಆದರೆ, ಅಥವಾ ನೀನು ತಾಯಿ ಆಗಿರೋ ಟೈಮಲ್ಲಿ ಅವಳು ಗರ್ಭಿಣಿ ಆದರೆ ನಿನ್ನನ್ನು ಕೇರ್ ಮಾಡೋಕ್ಕಾಗಲ್ವಂತೆ, ನಿನಗೆ ಬಾಣಂತನ ಮಾಡೋಕ್ಕಾಗಲ್ವಂತೆ. ನನ್ನವ್ರು ಯಾರೂ ಇಲ್ಲ, ನನ್ನ ಈ ಸ್ಥಿತಿಯಲ್ಲಿ ನೋಡ್ಕೊಳಕ್ಕೆ ಯಾರೂ ಇಲ್ಲ ಅಂತ ನಿನಗನ್ಸಿದ್ರೆ ಅವಳಿಗೆ ಹಿಂಸೆ ಆಗುತ್ತಂತೆ. ಭೂಮಿ, ಒಂದು ಮಾತು, ನಿಮ್ಮ ಅಮ್ಮನೇ ಇದ್ದಿದ್ರು ನಿನ್ನ ಬಗ್ಗೆ ಇಷ್ಟು ಯೋಚನೆ ಮಾಡ್ತಿರಲಿಲ್ಲ. ನಿನ್ನ ಮನ್ಸಲ್ಲಿ ಅವಳ ಬಗ್ಗೆ ಇಷ್ಟು ಕೋಪ ಹೇಗೆ ಬಂತು, ಯಾಕೆ ಬಂತು ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಅವಳಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನ್ನ ಕಣ್ಣಾರೆ ನೋಡಿದ್ದೀನಿ. ಇಂಗ್ಲೆಂಡಿಂದ ಮನೆಗೆ ಬಂದು, ಮನೆಗೆ ಬಂದು ನೀನು ಸಿಗೋವರೆಗೂ ಅವಳು ಅವಳಾಗಿರಲಿಲ್ಲ. ಬೈ ಚಾನ್ಸ್ ನೀನು ಅವಳಿಗೆ ಸಿಕ್ಕಿದ್ಮೇಲೆ ಅವಳು ನಿನ್ನಲ್ಲಿ ಅವಳ ತಂಗಿನ ನೋಡೋಕ್ಕೆ ಶುರು ಮಾಡಿದ್ಲು, ಸಮಾಧಾನ ಮಾಡ್ಕೊಳ್ಳೋಕೆ ಶುರು ಮಾಡಿದ್ಲು. ಎಲ್ಲರಿಂದ ನಿನ್ನ ದೂರ ಮಾಡಿ ಆ ದೇವ್ರು ಅನ್ಯಾಯ ಮಾಡಿದ್ದಾನೆ. ಆದರೆ ದೃಷ್ಟಿ ಹತ್ತಿರ ಆಗುವಾಗ ಮಾಡಿ ಎಲ್ಲ ಅನ್ಯಾಯನೂ ಒಂದೇ ಸಲಕ್ಕೆ ಸರಿ ಮಾಡಿದ್ದಾನೆ ಅಂತ ಅಕ್ಕನ ಮೇಲೆ ಅನುಮಾನ ಪಡೋದಕ್ಕೆ ಹೇಗೆ ಮನ್ಸು ಬರುತ್ತೆ? ಅದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಭೂಮಿ. ಬೊಂಬೆ ಇದು, ಇದನ್ನ ನೋಡಿ ಭೂಮಿ ಯಾಕೆ ಕಳ್ತಾ ಇದ್ಲು? ಇದನ್ನೇನಾದರೂ ಅವ್ರ ಅಮ್ಮ ಅನ್ಕೊಂಡಿದ್ದಾಳ, ಇಲ್ಲ ಅವ್ರಕ್ಕ? ಅವಳನ್ನೇ ಕೇಳ್ಬಿಡ್ತೀನಿ. ಬೇಡ ಬೇಡ, ಎಲ್ಲ ವಿಷಯನೂ ಒಟ್ಟಿಗೆ ಕೆತ್ತಾ ಹೋದ್ರೆ ಅವಳಿಗೆ ಪ್ರೈವಸಿ ಇಲ್ಲ ಅನ್ಸಕ್ಕೆ ಶುರು ಆಗುತ್ತೆ. ಅವಳಾಗ ಅವಳೇ ಹೇಳಿ. ಚಮಕ್ಕು ಗಿಮಕ್ಕೆಲ್ಲ ಜಾಸ್ತಿ ದಿನ ನಡೆಯಲ್ಲ. ನವರಾತ್ರಿ ಮುಗಿಯಷ್ಟರಲ್ಲಿ ನಾನು ಭೂಮಿ ಒಂದಾಗಿರ್ತೀವಿ, ನೀನ್ ಒಂಟಿ ಆಗಿರ್ತೀಯ. ಓ, ಚಾಲೆಂಜಾ? ಹಾಗೆ ಅನ್ಕೋ. ನಿನಗೆ ನನ್ನ ಸೋಲ್ಸಕ್ಕೆ ಎಷ್ಟು ಆಸೆ ಅಲ್ವಾ, ಅದೇನ್ ಮಾಡೋದು? ನಿನ್ನ ಗೆಲ್ಸೋ ಶಕ್ತಿ ಇಲ್ಲಿ ಯಾರಿಗೂ ಇಲ್ಲ. ಧರ್ಮನ ಗೆಲ್ಸೋಕೆ ಯಾರ ಸಹಾಯನೂ ಬೇಕಾಗಿಲ್ಲ, ಅದು ತಾನಾಗೆ ಗೆಲ್ಲುತ್ತೆ. ಸಹಾಯ, ಕರುಣೆ, ಭಿಕ್ಷೆ ಬೇಡದ್ರು ಅಧರ್ಮ ಗೆಲ್ಲಲ್ಲ. ಮೋಸ ಮಾಡಿ ಅನ್ಯಾಯ ಮಾಡಿ ಗೆಲ್ತೀನಿ ಅನ್ಕೊಂಡಿದ್ಯಾ ನೀನು? ಆದ್ರೆ ಈ ಚಾಲೆಂಜನ್ ಎಕ್ಸೆಪ್ಟ್ ಮಾಡು, ನೋಡೋಣ. ಚಾಲೆಂಜ್ ಅಕ್ಸೆಪ್ಟೆಡ್. ಈ ಚಾಲೆಂಜ್ ಅಲ್ಲಿ ನೀನ್ ಸೋತ್ರೆ ಏನ್ ಮಾಡ್ತೀಯ? ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ನಿನ್ ತಂಗಿ ಪ್ರೀತಿ ನಿನಗೆ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ಮತ್ತೆ ಪ್ರಯತ್ನ ಪಡೆದೇ ಮನೆಯಿಂದ ಜಾಗ ಖಾಲಿ ಮಾಡ್ಬೇಕು. ನಿನ್ನ ಕಾಲಾವಕಾಶ ಈ ನವರಾತ್ರಿ ಮಾತ್ರ. ಎಸ್, ನನ್ನ ಒಪ್ಪಿಗೆ ಇದೆ. ಅಕಸ್ಮಾತ್ ನೀನ್ ಸೋತ್ರೆ ಯಾಕೆ?
ಆಪ್ಷನ್ ನನಗೆ ಕೊಟ್ಟೆ ನಿನಗೆ ಬೇಡವಾ ಸೋಲ್ಸೋರು ಸೋಲೋದಕ್ಕೂ ಸಿದ್ಧವಾಗಿರಬೇಕು ಮನೆ ಬಿಟ್ಟು ಓಡಿಸೋರು ಮನೆ ಬಿಟ್ಟು ಹೋಗಕ್ಕೂ ಸಿದ್ಧವಾಗಿರಬೇಕು ಆಗುತ್ತಾ ಯಾವ ಮನೆ ಬೇಕು ಯಾವ ಆಸ್ತಿ ಬೇಕು ಯಾವ ಅಧಿಕಾರ ಬೇಕು ಅಂತ ಆಸೆ ಪಡ್ತಿದ್ದಲ್ಲ ಅದನ್ನೆಲ್ಲ ಬಿಟ್ಟು ಹೋಗ್ತೀಯಾ ನೀನು ಸೋತ್ರೆ ಸರಿ ಕಣೆ ನಾನು ಸೋತ್ರೆ ಈ ಮನೆ ಬಿಟ್ಟು ಹೋಗ್ತೀನಿ ಸೊ ನೀನು ಈ ಮನೆ ಬಿಟ್ಟು ಹೋಗೋ ಸಮಯ ತುಂಬ ಹತ್ತಿರದಲ್ಲೇ ಇದೆ ನಿದ್ರೆಯಲ್ಲಿ ಓಡಾಡೋ ಕಾಯಿಲೆ ಇದೆ ಅಂತ ನನಗೆ ಗೊತ್ತಿತ್ತು ಆದರೆ ಓಡಾಡ್ತಾ ಓಡಾಡ್ತಾ ಕನಸು ಕಾಣ್ತಾರೆ ಅಂತ ನಿನ್ನನ್ನು ನೋಡಿದಾಗಲೇ ಗೊತ್ತಾಗಿತ್ತು ಈ ಅಹಲ್ಯನ ಸೋಲಿಸ್ಬೇಕು ಅಂದರೆ ನೀನು ಮತ್ತೆ ಒಂದು ಹತ್ತು ಇಪ್ಪತ್ತು ಸಲ ಮುದ್ದು ಲಕ್ಷ್ಮಿ ಹೊಟ್ಟೆಯಲ್ಲಿ ಕುಟ್ಟು ಬರಬೇಕು ಎನಿವೇಸ್ ಚಾಲೆಂಜ್ ಬೇರೆ ಮಾಡಿಬಿಟ್ಟಿದ್ಯಾ ಗೆದ್ದು ತೋರಿಸು ಗೆದ್ದು ತೋರಿಸಲ್ಲ ಓಡಿಸ್ತೀನಿ ಇವತ್ತಿಂದ ಈ ಆಡಂಬರದ ಬದುಕನ್ನು ಬಿಟ್ಟು ಬದುಕೋ ಅಭ್ಯಾಸ ಮಾಡ್ಕೊ